ಓಂ ಶ್ರೀ ಗುರುಭ್ಯೋ ನಮಃ. ಹರಿಷಿ ಓಂ ವಂದೇ ವಿಘ್ನೇಶ್ವರಂ ದೇವಂ ಸರ್ವವಿಘ್ನಾಧಿದೈವತಂ ಅಂತರಾಯ ನಿವೃತ್ಯರ್ಥಂ ತ್ವಂ ನಮಾಮಿ ಗಜಾನನಂ. ನಮಸ್ತುಂಗಶಿರಶ್ಚುಂಭೀ ಚಂದ್ರಚಾಮರಚಾಣವೇ ತ್ರೈಲೋಕ್ಯನಗರಾರಂಭಮೂಲಸ್ತಂಭಾಯ ಶಂಭವೇ. ನಮಸ್ಸಭಾವ್ಯ. ಇವತ್ತಿನ ದಿವಸ ನಮಗೆಲ್ಲ ಭಾಗ್ಯದ ದಿನ ಅಂತ ಹೇಳ್ಬೋದು. ಕಾರಣ ಜ್ಞಾನಿಗಳು ಹಾಗೂ ವಯೋವೃದ್ಧರು ಆದಂತಹ ಶ್ರೀಯುತ ತ್ಯಾಗಲಿ ರಾಮಚಂದ್ರ ಶರ್ಮರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಭಾಗ್ಯದಂತೆ ಅವರು ಇವತ್ತಿನಿಂದ ಮಹಾಭಾರತದ ಅರಣ್ಯ ಪರ್ವದ ಮೇಲೆ ಉಪನ್ಯಾಸವನ್ನು ಕೊಡಲಿಕ್ಕೆ ಒಪ್ಪಿದ್ದಾರೆ. ಅದು ನಮ್ಮ ನಿಜವಾಗಲೂ ಭಾಗ್ಯ. ತ್ಯಾಗಲಿ ಅವರೇ, ನಿಮ್ಮ ಹತ್ರ ದಯವಿಟ್ಟು ಎಲ್ಲಿವರೆಗೆ ಆಗ್ತದೆಯೋ ಅಲ್ಲಿ ತನಕ ನಮ್ಗೆ ಅಣ್ಣ ಇಂಟ್ರೆಸ್ಟ್ ಇದೆ. ಬೇಕಿದ್ರೆ ನೀವು ಒಂದು ತಿಂಗಳ ಬೇಕಾದರೂ ಮಾಡಿ, ಹಾಂ, ಶ್ರೋತೃಗಳು ಬರ್ತೇವೆ. ನಿಮ್ಮ ನೀವಿದ್ದಾಗ ನಿಮ್ಮ ಒಂದು ಜ್ಞಾನದ ಒಂದು ಉಪಯೋಗವನ್ನು ತೆಗೆದುಕೊಳ್ಳುವೋ. ದಯವಿಟ್ಟು ನಾನು ತ್ಯಾಗಲಿ ಅವರಲ್ಲಿ ಪ್ರಾರ್ಥಿಸ್ತೇನೆ, ತ್ಯಾಗಲಿ ಅವರು ಬಂದು ಪ್ರವಚನವನ್ನು ಶುರು ಮಾಡಿ ಅಂತ.
भीष्मद्रोणतटाजयत्रथजलाङ्गारनिलोत्पलाशल्यग्राहवती कृपेण वहिनी कर्णेन वेलाकुला अश्वत्थामविकर्ण घोरमकरा दुर्योधनावर्तिनी सोत्तीर्णा खलु पाण्डवैः रणमदी रणनदी कैवर्ततशेषवः पाराशर्यवचस्वरोजममलं गीतार्थगन्धोत्कटं नानाख्यानकेसरं हरिकथासम्बोधनाम्बोधितं लोके सज्जनषट्पदैः आहारः संसेयमानं मुदा भूयात् भारतपङ्कजं कलिमलत्वं सिनश्चेयसे श्रवणाञ्जलिपुटपेयं विरचितवान् भारताख्यममृतं यः तमहमरागमकृष्णं कृष्णद्वैपायनं वन्दे व्यासगिरां निर्यासं सारं विश्वस्य भारतं वन्दे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं वीरयेत्। महाभारतद अरण्यपर्व ಈ ಅಮೇರಿಕಾದ ಈ ಭಾಗಕ್ಕೆ ಬಂದಾಗಲೆಲ್ಲ ನಮ್ಮ ಗಜಾನ್ ಜೋಶಿಯು ಇಲ್ಲಿ ಏನೇ ಕಾರ್ಯಕ್ರಮ ಆದರೂ ಅವರು ನಾವು ಒಂದ್ಸಾರಿ ಸ್ಮರಿಸ್ಕೊಳ್ಬೇಕು ಗಜಾನ್ ಜೋಶಿಯವರ ಒಂದು ಆಸೆ ಅವರಿಗೆ ನಮ್ಮ ಭಾರತದ ಧರ್ಮ ಸಂಸ್ಕೃತಿಯ ಮೇಲೆ ಇರುವಂಥ ಅಭಿಮಾನದಿಂದಾಗಿ ಇಲ್ಲಿ ನಾನಾ ರೀತಿಯಾದ ಪ್ರವಚನಾದಿಗಳನ್ನೆಲ್ಲ ಏರ್ಪಡಿಸ್ತಾ ಇತ್ತು. ನಾನು ಕೂಡ ಇಲ್ಲಿ ಬಂದಾಗಲೆಲ್ಲ ಅದರಲ್ಲಿ ಭಾಗವಹಿಸ್ತಿದ್ದೆ. ಇಂದು ಅನುಶಾಸನ ಪರ್ವ, ಶಾಂತಿ ಪರ್ವ, ಉದ್ಯೋಗ ಪರ್ವ, ವಿರಾಟ್ ಪರ್ವ, ಇದನ್ನೆಲ್ಲವನ್ನು ನಾನು ಇಲ್ಲಿ ಕಳೆದ ಅನೇಕ ವರ್ಷಗಳಲ್ಲಿ ಬಂದಾಗೆಲ್ಲ ಇಲ್ಲಿ ಉಪನ್ಯಾಸ ಮಾಡಿದೆ. ಅರಣ್ಯ ಪರ್ವನು ಮಾಡಿದೆನ್ನುವಂಥ ನೆನಪು ಭಾಳ ಇದ್ದಕ್ಕೆ ಮರ್ತೋಗಿದೆ. ಒಂದ್ಸಲ ನೋಡಿದಾಗ ಏನು ಮಾಡಿದ್ದೇನೋ ಅಂತ ಹೇಳಿ ಇವತ್ತು ಯಾಕೋ ಸ್ವಲ್ಪ 15 ದಿವಸದಿಂದ ಮಾತಾಡುವಾಗ ಆಯಿತು ಅರಣ್ಯ ಪರ್ವ ಮಾಡೋಣ ಅಂತ ಹೇಳಿಬಿಟ್ಟೆ ನಾನು. ಹಾಂ, ವಿರಾಟ್ ಪರ್ವ ಎಲ್ಲ ಆಗಿದೆ ಅಂದರು. ಮತ್ತೆ ಯಾರೋ ಬೇರೆಯವರು ವಿರಾಟ್ ಪರ್ವವನ್ನು ಆಮೇಲೆ ಸದ್ಯದಲ್ಲೇ ಅವರು ಮಾಡಿದ್ರಂತೆ. ಆಮೇಲೆ ಇನ್ನು ಭಾರತೀಯ ಸಾರಂ ಉದ್ಯೋಗ ಪರ್ವ ಒಂದ್ಸಾರೆ ನಾನೇ ಮಾಡಿರಬೇಕು ಅಂತ ನೆನಪು. ಇನ್ನು ಯಾರಾದರೂ ಮಾಡಿದ್ರೆ ಅನ್ನೋದು ಆಗಿದೆ ಅಂದರು. ಸದ್ಯ ಅರಣ್ಯ ಪರ್ವ ಆಗಿಲ್ಲ ಅಂತ ಹೇಳಿದ್ರಿಂದ ಅರಣ್ಯ ಪರ್ವವನ್ನು ಮಾಡೋಣ ಅಂತ ಹೇಳಿ. ಅರಣ್ಯ ಪರ್ವ ಭಾಳ ದೊಡ್ಡ ಪರ್ವ. ಇದರೊಳಗೆ 2 ಪರ್ವ ಇದೆ ನನ್ನ ಹತ್ರ ಪುಸ್ತಕದಲ್ಲಿ. ಮಹಾಭಾರತ ಇಷ್ಟೇ ಅಂತ ತಿಳ್ಕೊಬಿಡಿ. ಇದು ಇಂಥ ಎಂಟು ಪುಸ್ತಕಗಳಲ್ಲಿ ಇದು ಒಂದು ಪುಸ್ತಕ. ಇದರೊಳಗೆ 2 ಪರ್ವ ಇದೆ. ಇದರಲ್ಲಿ ಎಲ್ಲೋ ಗುರುತಾಗಿದೆ ನೋಡಿ. ಇಲ್ಲಿವರೆಗೆ ಇಷ್ಟು ಪೂರ್ತಿ, ಇದಿಷ್ಟು ಪೂರ್ತಿ ಅರಣ್ಯ ಪರ್ವ. ಇದಿಷ್ಟು ಇದು 350 ಅಧ್ಯಾಯಗಳು ಇದರಲ್ಲಿ ಇವೆ. 350 12,500 ಶ್ಲೋಕಗಳು ಅಷ್ಟು ಇದೆ. ನಾವೀಗ ಸದ್ಯದಲ್ಲಿ ಹಾಕಿಕೊಂಡಿರುವ ಅವಧಿ 10 ದಿವಸ ಅಂತೇಳಿ. 10 ದಿವಸದಲ್ಲಿ ಹತ್ತಲ್ಲ, 8 ದಿನ, 8 ದಿನ ಅಂತೇಳಿ. 8 ದಿವಸದಲ್ಲಿ ಪೂರ್ತಿ ಅರಣ್ಯ ಪರ್ವವನ್ನು ಮುಗಿಸಲಿಕ್ಕೆ ಖಂಡಿತಕ್ಕೂ ಸಾಧ್ಯ ಇಲ್ಲ. ಕೇವಲ ಅದರಲ್ಲಿ ಬರೋ ಕಥೆಯನ್ನು, ಶ್ಲೋಕ ಪಠನೆಗಳನ್ನು ಮಾಡದೇನೆ
ಕೇವಲ ಕಥೆಯನ್ನು ಹೇಳ್ತೀನಿ ಅಂದ್ರೂ ಈ 8 ದಿವಸದಲ್ಲಿ ಖಂಡಿತ ಹೇಳಿ ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ನಲೋಪಾಖ್ಯ ನಲನ ಕಥೆ ಬರುತ್ತದೆ. ನಲನ ಕಥೆಯೇ ಒಂದು ದೊಡ್ಡ ಉಪುರಾಣ ಆಗುವಷ್ಟು ದೊಡ್ಡ ಕಥೆ. ಆಮೇಲೆ ರಾಮಾಯಣ ಪೂರ್ತಿ ಬರ್ತದೆ ಇದರಲ್ಲೇ, ಸಂಪೂರ್ಣ ರಾಮಾಯಣದ ಕಥೆ ಇದರಲ್ಲಿ ಬರ್ತದೆ. ಇದಾದ ಮೇಲೆ ಅನೇಕ ರಾಕ್ಷಸರು, ಋಷಿಗಳು, ಮಹರ್ಷಿಗಳು, ಮಾರ್ಕಾಂಡೇಯ ಮುಂತಾದಂತಹ ಋಷಿಗಳು ಇವರ ಕಥೆಗಳು, ಇದು ಉಪಕಥೆಯಾಗಿ ಬರುವಂಥವುಗಳು. ಇನ್ನು ಸ್ವತಃ ಪಾಂಡವರ ವನವಾಸದ ಕಥೆಯೇ ಬಹಳ ಉಂಟು, ದೂರಾಸರಿಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ದುರ್ಯೋಧನಾದಿಗಳು ಬಂದು ಅವರನ್ನು ಛೇಡಿಸುವ ಪ್ರಯತ್ನಕ್ಕಾಗಿ ಮಾಡುವಂಥದ್ದು, ಜಯದ್ರಥ ಬರುವಂಥದ್ದು, ಇನ್ನೂ ಎಷ್ಟೋ ಎಷ್ಟೋ ಹೀಗೆ ಘಟನಾವಳಿಗಳು. ಇದು 12 ವರ್ಷದ ಈ ವನವಾಸ ಅಂದರೆ ಬಹುಶಃ ನಾವು ಡೀಟೇಲ್ ಆಗಿ ಇಟ್ಕೊಂಡು ಹೋದರೆ 12 ವರ್ಷವೇ ಬೇಕಾಗ್ಬೋದು. ಇದನ್ನು ಸರಿಯಾಗಿ ಪ್ರತಿ ಶ್ಲೋಕವನ್ನು ಓದಿ ಅದರ ಅರ್ಥವನ್ನೇ ನಾವು ಹೇಳ್ಕೊಳ್ತಾ ಹೋದರೆ ಖಂಡಿತಕ್ಕೂ ಅಷ್ಟೇ ಬೇಕಾಗಿತ್ತು. ಯಾಕೆ ಉದ್ಯೋಗ ಪರವಾಗಿ